ಈ ಹಾಡು ಅತ್ನಿಯಿಂದ ಲವರ್ಗಳು ಬಂದು ನನಗೆ 5,000 ಕೊಟ್ಟು ನಮ್ಮ ಸ್ಟೋರಿ ಬರ್ಲಿ ಅಂತೇಳಿ ಹಾಡಿ ನನಗೆ ಹಾಡು ಹೋಗಲಪ್ಪ ಅಂತ ಹೇಳಿದ್ರು. ಹಾಡಿದೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಸ್ನೇಹಿತರೆ, ಇವತ್ತು ಉತ್ತರ ಕರ್ನಾಟಕದಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ಜನಪದ ಹಾಡುಗಾರರು ಹಾಗೂ ಕಲಾವಿದರು ಆಗಿರುವಂತಹ ಬಸವರಾಜ ನರೇಂದ್ರ ಅಣ್ಣ ಅವರು ಹಾಡಿರುವ ಹಾಗೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ತುಂಬಾನೇ ಫೇಮಸ್ ಆಗಿರುವ ಹಾಡಾದಂತಹ ಮುಟ್ಟಿಲ್ಲ ಗಂಡನ ಮಂಚ ಕುಡಿಲ್ಲ ಒಂದು ದಿವಸ, ಈ ಹಾಡನ್ನ ಹಾಡಲು ಇದರ ಹಿಂದೆ ಒಂದು ನಡೆದಿರುವಂತಹ ನೈಜ ಘಟನೆ ಇದೆ ಸ್ನೇಹಿತರೆ. ಅದು ಏನಂದ್ರೆ, ಅತ್ನಿಯಿಂದ ಇಬ್ಬರು ಲವರ್ಸ್ ಗಳು ಬಂದು ಬಸವರಾಜ್ ನರೇಂದ್ರ ಅಣ್ಣ ಅವರಿಗೆ 5,000 ರೂಪಾಯಿಗಳನ್ನ ಕೊಟ್ಟು ತಮ್ಮ ಸ್ಟೋರಿ ಬರಲಿ ಅಂತ ಹೇಳಿ ಹಾಡಿಸಿರುವ ಹಾಡು ಇದು. ಹಾಗೆ ಆ ಹುಡುಗಿ ಹೇಳಿರುವ ಮಾತಿನಂತೆ ಸ್ನೇಹಿತರೆ, ನಾನು ಗಂಡನ ಮನೆಗೆ ಹೋಗಿದ್ದೆ, ಅಂತಂದ್ರೆ ನಾನು ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದೆ, ಆದ್ರೆ ನಾನು ಗಂಡನನ್ನ ಮುಟ್ಲಿಲ್ಲ ಮರಳಿ ಬಂದೆ. ಆ ಸ್ಟೋರಿಯನ್ನ ನಾನು ನಿಮಗೆ ಅಂತಂದ್ರೆ ಬಸವರಾಜ್ ಅಣ್ಣ ಅವರಿಗೆ ಹೇಳ್ತಾ ಇದ್ದೀನಿ. ಇದನ್ನು ಹಾಡು ಬರೆದು ಕರ್ನಾಟಕದಲ್ಲಿ ಹಾಡಿ ಅಂತ ಹೇಳಿದ್ದಕ್ಕಾಗಿ ನಾನು ಇವತ್ತು ಈ ಮುಟ್ಟಿಲ್ಲ ಗಂಡನ ಮಂಚ ಕುಡಿಲ್ಲ ಒಂದು ದಿವಸ ಈ ಹಾಡನ್ನ ಕರ್ನಾಟಕದಲ್ಲಿ ಹಾಡಿ ಹೇಳಿದ್ದೆ ಅಂತೇಳಿ ಇವಾಗ ಬಸವರಾಜ್ ಅಣ್ಣ ಅವರು ಹೇಳಿರುವಂತಹ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ನೇಹಿತರೆ ಸಿಕ್ಕಾಪಟ್ಟೆನೆ ವೈರಲ್ ಆಗ್ತಾ ಇದೆ. ಹಾಗೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ವಿಡಿಯೋದ ಬಗ್ಗೆ ತಮಗೆ ಏನಾದರೂ ಅನಿಸಿಕೆಗಳಿದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ನನಗೆ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಹಾಗೆ ಸ್ನೇಹಿತರೆ, ನೀವು ಈ ಒಂದು ಹಾಡು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.